ಹಾಯ್ ಸ್ಟೂಡೆಂಟ್ಸ್, ಇವತ್ತು ನಾನು ಫೋರ್ತ್ ಮ್ಯಾಥ್ಸ್ ಮಾಡ್ತಾ ಇದ್ದೀನಿ. ಎಲ್ಲರೂ ಕರೆಕ್ಟಾಗಿ ತಿಳ್ಕೊಳ್ಳಿ. ಚಾಪ್ಟರ್ 1, ಪೆರಿಮೀಟರ್ ಆ್ಯಂಡ್ ಏರಿಯಾ ಆಫ್ ಸಿಂಪಲ್ ಜಿಯೋಮೆಟ್ರಿಕಲ್ ಫಿಗರ್. ಪೆರಿಮೀಟರ್ ಬಗ್ಗೆ ನೀವು ಥರ್ಡ್ ಸ್ಟ್ಯಾಂಡರ್ಡ್ ಬಗ್ಗೆ ಆಲ್ರೆಡಿ ಕಲ್ತಿದ್ದೀರಾ. ರಾಜೂಸ್ ಫಾದರ್ ಹ್ಯಾಸ್ ಪರ್ಚೇಸ್ಡ್ ಎ ಸೈಟ್. ರಾಜೂಸ್ ಫಾದರ್ ಏನು ಮಾಡಿದ್ದಾರೆ, ಒಂದು ಸೈಟನ್ನು ಪರ್ಚೇಸ್ ಮಾಡಿದ್ದಾರೆ. ಇಟ್ ಶುಡ್ ಬಿ ಫೆನ್ಸ್ಡ್ ಅರೌಂಡ್ ಹೌ ಮೆನಿ ಮೀಟರ್ಸ್ ಆಫ್ ವೈಯರ್ ಇಸ್ ರಿಕ್ವೈರ್ಡ್, ಹೌ ಟು ಫೈಂಡ್ ಇಟ್. ರಾಜು ಪಪ್ಪ ಏನು ಮಾಡಿದ್ರು, ಒಂದು ಸೈಡ್ ತಗೊಂಡಿದ್ದಾರೆ, ಅದಕ್ಕೆ ಬೇಲಿ ಹಾಕಬೇಕು. ಫೆನ್ಸ್ಡ್ ಅಂದರೆ ಬೇಲಿ ಹಾಕೋದು ಅಂತ. ಸುತ್ತಲೂ ಬೇಲಿ ಹಾಕೋಕ್ಕೆ ಎಷ್ಟು ಮೀಟರ್ ವೈಯರ್ ಬೇಕು ಅಂತ ನಾವು ನೋಡಬೇಕು. ಅದು ಹೇಗೆ ನೋಡೋದು ನಾವು ಅಂದರೆ, ಅದರ ಸುತ್ತಲದು ಲೆಂತ್ ನೋಡಬೇಕು ನಾವು. ನೆಕ್ಸ್ಟು ಮತ್ತೊಂದು ಕೊಟ್ಟಿದ್ದಾರೆ, ರೀಟಾ ವಾಂಟ್ಸ್ ಟು ಪುಟ್ ಎ ಬಾರ್ಡರ್ ಅರೌಂಡ್ ಹರ್ ಟೇಬಲ್, ಹೌ ಮೆನಿ ಮೀಟರ್ಸ್ ಆಫ್ ಬಾರ್ಡರ್ ಈಸ್ ರಿಕ್ವೈರ್ಡ್ ಫಾರ್ ಹರ್, ಹೌ ಟು ಫೈಂಡ್ ಇಟ್, ಹೌ ಟು ಸಾಲ್ವ್ ದ ಪ್ರಾಬ್ಲಮ್ ಆಫ್ ದೀಸ್ ಟೂ ಕೇಸಸ್, ಥಿಂಕ್ ಇನ್ ಬೋತ್ ಆಫ್ ದ ಅಬೋ ಎಕ್ಸಾಂಪಲ್ಸ್, ಟೋಟಲ್ ಲೆಂತ್ ಈಸ್ ಟು ಬಿ ಕ್ಯಾಲ್ಕುಲೇಟೆಡ್, ವಾಟ್ ಈಸ್ ದಿಸ್ ಟೋಟಲ್ ಲೆಂತ್ ಕಾಲ್ಡ್ ಥಿಂಗ್. ಹೆಂಗೆ ಮಾಡೋದು ಸ್ವಲ್ಪ ಆಲೋಚನೆ ಮಾಡಿ. ಇಲ್ಲಿ ರಾಜು ಮತ್ತು ರೀಟದು ಇಬ್ಬರದ್ದು ಸೈಟು ಮತ್ತು ಟೇಬಲ್ ಬಗ್ಗೆ ಕೊಟ್ಟಿದ್ದಾರೆ. ನಾವು ಎರಡೂ ಲೆಂತನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಮಾಡೋದು ಸ್ವಲ್ಪ ಆಲೋಚನೆ ಮಾಡಿ, ಯಾವ ಟೈಪ್ ಮಾಡೋದು. ಇವನ್ನ ಪೆರಿಮೀಟರ್ ಅಂತ ಹೇಳ್ತಾರೆ. ಇವನ್ನೆಲ್ಲ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡೋದನ್ನು ಪೆರಿಮೀಟರ್ ಅಂತ ಹೇಳ್ತಾರೆ. ಪೆರಿಮೀಟರ್ ಆಫ್ ಸಿಂಪಲ್ ಜಿಯೋಮೆಟ್ರಿಕಲ್ ಫಿಗರ್ಸ್. ನೀವು ಹಿಂದಿನ ಕ್ಲಾಸಲ್ಲಿ ಈ ಜಿಯೋಮೆಟ್ರಿಕಲ್ ಫಿಗರ್ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಂಡಿದ್ದೀರಲ್ವ, ಸ್ಕ್ವೇರು, ರೆಕ್ಟ್ಯಾಂಗಲು, ಟ್ರಯಾಂಗಲ್, ಜಿಯೋಮೆಟ್ರಿಕಲ್ ಫಿಗರ್ಸ್ಗಳು. ಇನ್ ದ ಪ್ರಿವಿಯಸ್ ಕ್ಲಾಸಸ್ ಯು ಹ್ಯಾವ್ ಲರ್ನ್ಡ್ ಸಿಂಪಲ್ ಪ್ಲೇನ್ ಫಿಗರ್ಸ್, ರೆಪ್ರೆಸೆಂಟ್ ಸಮ್ ಸಿಂಪಲ್ ಜಿಯೋಮೆಟ್ರಿಕಲ್ ಫಿಗರ್ಸ್ ಥ್ರೂ ಡಯಾಗ್ರಾಮ್. ಒನ್ ಈಸ್ ಗಿವನ್ ಬಿಲೋ ಆ್ಯಸ್ ಆ್ಯನ್ ಎಕ್ಸಾಂಪಲ್. ಇಲ್ಲೊಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ, ರೆಕ್ಟ್ಯಾಂಗಲ್ ಕೊಟ್ಟಿದ್ದಾರೆ, ಇನ್ನು ಸೆಕೆಂಡ್ ಒನ್ ನೀನು ಮಾಡಬೇಕು. ಇಲ್ಲಿ ನೆಕ್ಸ್ಟ್ ಯಾವ್ದು ಮಾಡ್ಬೋದು, ನಾನಿಲ್ಲಿ ಸ್ಕ್ವೇರ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ಗೆ ರೆಕ್ಟ್ಯಾಂಗಲ್ ಇದೆ, ನೆಕ್ಸ್ಟ್ ಸ್ಕ್ವೇರ್ ಮಾಡ್ತೇನೆ. ನೀಟಾಗಿ ಸ್ಕ್ವೇರ್ ಶೇಪನ್ನು ಮಾಡಬೇಕು. ಈಗ ಸ್ಕ್ವೇರ್ ಆಯಿತು, ಸ್ಕ್ವೇರ್ ಜಿಯೋಮೆಟ್ರಿಕಲ್ ಫಿಗರ್ ಆಯಿತು. ನೆಕ್ಸ್ಟು ನಂದು ಯಾವುದಾದ್ರು ಶೇಪ್ ಮಾಡ್ಬೋದು, ಡೈಮಂಡ್ ಶೇಪು ಅಥವಾ ಬೇರೆ ಯಾವ ಶೇಪ್ ಬೇಕಾದರೂ ನೀವು ಮಾಡ್ಕೋಬೋದು. ಅಬ್ಸರ್ವ್ ದಿಸ್ ಫಿಗರ್. ಈ ಫಿಗರಲ್ಲಿ ನೋಡಿ, ಎ ಬಿ ಸಿ ಡಿ ಅಂತ ನೇಮ್ ಕೊಟ್ಟಿದ್ದಾರೆ. ಎ ಬಿ 8 ಸೆಂಟಿಮೀಟರ್ ಇದೆ, ಬಿ ಸಿ 6 ಸೆಂಟಿಮೀಟರ್ ಇದೆ, ಡಿ ಸಿ 7 ಸೆಂಟಿಮೀಟರ್ ಇದೆ, ಡಿ ಎ 4 ಸೆಂಟಿಮೀಟರ್ ಇದೆ. ಇದನ್ನೆಲ್ಲ ಕೂಡಿಸ್ಬೇಕು. ಎ ಬಿ ಸಿ ಡಿ ಈಸ್ ಸಿಂಪಲ್ ಜಿಯೋಮೆಟ್ರಿಕಲ್ ಫಿಗರ್, ಅಬ್ಸರ್ವ್ ದ ಮೆಜರ್ಮೆಂಟ್ಸ್ ಗಿವನ್ ವಿತ್ ರೆಪ್ರೆಸೆಂಟ್ ಟು ದ ಸೈಡ್ಸ್ ಆಫ್ ದ ಫಿಗರ್. ಕ್ವೆಶನ್ ನೋಡೋಣ, ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಎ ಟು ಬಿ. ಎಯಿಂದ ಬಿಗೆ ಎಷ್ಟು ಡಿಸ್ಟೆನ್ಸ್ ಇದೆ, 8 ಸೆಂಟಿಮೀಟರ್. 8 ಸೆಂಟಿಮೀಟರ್ ಬರೆದ್ರೆ ಆಯಿತು. ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಸಿ ಟು ಬಿ, ಸಿ ಟು ಬಿ 6 ಸೆಂಟಿಮೀಟರ್. ನೆಕ್ಸ್ಟ್ ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಡಿ ಟು ಸಿ, ಡಿ ಟು ಸಿ 7 ಸೆಂಟಿಮೀಟರ್. ವಾಟ್ ಈಸ್ ದ ಡಿಸ್ಟೆನ್ಸ್ ಫ್ರಮ್ ಎ ಟು ಡಿ, 4 ಸೆಂಟಿಮೀಟರ್. ಅಬ್ಸರ್ವ್ ದ ಡಿಸ್ಟೆನ್ಸ್ ಆಫ್ ಬಿ ಫ್ರಮ್ ಎ ಈಸ್ ರೆಪ್ರೆಸೆಂಟೆಡ್ ಆ್ಯಸ್ ಬಿ. ಎಯಿಂದ ಬಿಗೆ ಎಷ್ಟು ಡಿಫ್ರೆನ್ಸ್ ಇದೆ, ಎ ಟು ಬಿ 8 ಸೆಂಟಿಮೀಟರ್. ಎ ಬಿ ಈಸ್ 8 ಸೆಂಟಿಮೀಟರ್. ಎಷ್ಟು ಬರಬೇಕು, 8, ಎ ಬಿ 8 ಸೆಂಟಿಮೀಟರ್ ಆಲ್ರೆಡಿ ಇಲ್ಲಿದೆ, ಆದರೂ ಬರೆದಿದ್ದೀನಿ. ಬಿ ಸಿ, ಬಿ ಸಿ ಈಸ್ 6 ಸೆಂಟಿಮೀಟರ್. ಸಿ ಡಿ ಅಥವಾ ಡಿ ಸಿ 7 ಸೆಂಟಿಮೀಟರ್. ಎ ಡಿ ಅಥವಾ ಡಿ ಎ 4 ಸೆಂಟಿಮೀಟರ್. ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಫ್ರಮ್ ಟು ಎ ಟು ಬಿ, ಬಿ ಟು ಸಿ, ಸಿ ಟು ಡಿ ಆ್ಯಂಡ್ ಡಿ ಟು ಎ.
ಪ್ಲಸ್ ಬಿ ಸಿ ಪ್ಲಸ್ ಸಿ ಡಿ ಪ್ಲಸ್ ಡಿ ಎ ಈಕ್ವಲ್ 8 ಪ್ಲಸ್ 6 ಪ್ಲಸ್ 7 ಪ್ಲಸ್ 4 ಈಕ್ವಲ್ 25 ಸೆಂಟಿಮೀಟರ್ ಆಗುತ್ತೆ. ಸ್ಟಾರ್ಟಿಂಗ್ ಫ್ರಮ್ ಎ ಆ್ಯಂಡ್ ಅಗೇನ್ ಟು ರೀಚ್ ಎ ದ ಟೋಟಲ್ ಡಿಸ್ಟೆನ್ಸ್ ಟು ಬಿ ಕವರ್ಡ್ ಈಸ್ 25 ಸೆಂಟಿಮೀಟರ್. ಎಯಿಂದ ಬಿ ಸಿ ಡಿ ಮತ್ತು ಪುನಃ ಎಗೆ ಬರುವಾಗ 25 ಸೆಂಟಿಮೀಟರ್ ಆಯಿತು. ವಾಟ್ ಈಸ್ ದ ಟೋಟಲ್ ಡಿಸ್ಟೆನ್ಸ್ ಕಾಲ್ಡ್ ಥಿಂಕ್? ಈಗ ಟೋಟಲ್ ಸೆಂಟಿಮೀಟರ್ ಬಂತಲ್ಲ, ಅದಕ್ಕೆ ಏನಂತಾರೆ ಥಿಂಕ್ ಮಾಡಿ. ದ ಸಮ್ ಆಫ್ ಲೆಂತ್ ಆಫ್ ಆಲ್ ದ ಸೈಡ್ಸ್ ಆಫ್ ಎ ಜೊಮೆಟ್ರಿಕಲ್ ಫಿಗರ್ ಈಸ್ ಕಾಲ್ಡ್ ಇಟ್ಸ್ ಪೆರಿಮೀಟರ್. ದ ಸಮ್ ಆಫ್ ಲೆಂತ್ ಆಫ್ ಆಲ್ ದ ಸೈಡ್ಸ್ ಆಫ್ ಎ ಜೊಮೆಟ್ರಿಕಲ್ ಫಿಗರ್ ಈಸ್ ಕಾಲ್ಡ್ ಇಸ್ ಪೆರಿಮೀಟರ್. ಎಲ್ಲ ಲೆಂತನ್ನು ನಾವು ಆ್ಯಡ್ ಮಾಡಿದಾಗ ಬರುತ್ತಲ್ಲ ಅದೇ ಪೆರಿಮೀಟರ್ ಅಂತ ಕರೀತಾರೆ. ಒಂದು ಆ್ಯಕ್ಟಿವಿಟೀಸ್ ಕೊಟ್ಟಿದ್ದಾರೆ, ಅದನ್ನು ನೀವೇ ಮಾಡಬೇಕು. ಒಂದು ಬುಕ್ಸಿಂದ ಟೆಕ್ಸ್ಟ್ ಬುಕ್ಕು ನೀವು ಇದೇ ಮ್ಯಾಥ್ಸ್ ಟೆಕ್ಸ್ಟ್ ಬುಕ್ ಅಂತ ತೊಗೊಂಡು ಲೆಂತನ್ನು ನೋಡಿ ಪೆರಿಮೀಟರನ್ನು ನೋಡ್ಬೋದು. ನಿಮ್ಮ ಮನೆಯಲ್ಲಿರೋ ವಿಂಡೋ ಅಥವಾ ಕ್ಲಾಸಲ್ಲಿರೋ ವಿಂಡೋದು ಅಳತೆ ತೊಗೊಂಡು ಪೆರಿಮೀಟರನ್ನು ನೀವು ನೋಡ್ಬೋದು. ಮಾಡೆಲ್ ಸಮ್, ಮಾಡೆಲ್ ಸಮ್ ಅನ್ನು ಮಾಡೋಣ. ಫಸ್ಟ್ ಎ ಬಿ ಸಿ ಅಂತ ಒಂದು ಟ್ರಯಾಂಗಲ್ ಇದೆ. ಎ ಬಿ ಸಿ, ಎ ಬಿ ಈಕ್ವಲ್ 4 ಸೆಂಟಿಮೀಟರ್, ಬಿ ಸಿ ಈಕ್ವಲ್ 7 ಸೆಂಟಿಮೀಟರ್, ಎ ಸಿ ಈಕ್ವಲ್ 6 ಸೆಂಟಿಮೀಟರ್ ಇದೆ. ಫೈಂಡ್ ದ ಪೆರಿಮೀಟರ್ ಆಫ್ ದ ಜಿಮೆಟ್ರಿಕಲ್ ಫಿಗರ್ ಟ್ರಯಾಂಗಲ್. ಇವಾಗ ಟ್ರಯಾಂಗಲ್ ಇಂದ ನಾವು ಪೆರಿಮೀಟರನ್ನು ನೋಡಬೇಕು. ಗಿವನ್ ಎ ಬಿ ಈಕ್ವಲ್ 4 ಸೆಂಟಿಮೀಟರ್, ಬಿ ಸಿ ಈಕ್ವಲ್ 7 ಸೆಂಟಿಮೀಟರ್, ಎ ಸಿ ಈಕ್ವಲ್ 6 ಸೆಂಟಿಮೀಟರ್. ಪೆರಿಮೀಟರ್ ಈಕ್ವಲ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ. ಪೆರಿಮೀಟರ್ ಆಫ್ ಟ್ರಯಾಂಗಲ್ ಈಕ್ವಲ್ 4 ಸೆಂಟಿಮೀಟರ್ ಪ್ಲಸ್ 7 ಸೆಂಟಿಮೀಟರ್ ಪ್ಲಸ್ 6 ಸೆಂಟಿಮೀಟರ್. ಎ ಬಿ ಅಂದರೆ 4 ಸೆಂಟಿಮೀಟರ್, ಬಿ ಸಿ ಅಂದರೆ 7 ಸೆಂಟಿಮೀಟರ್, ಸಿ ಎ ಅಂದರೆ 6 ಸೆಂಟಿಮೀಟರ್. ಈಕ್ವಲ್ ಎಷ್ಟಾಯಿತು ಟೋಟಲ್ ಮಾಡಿದಾಗ 17 ಸೆಂಟಿಮೀಟರ್ ಆಯಿತು. ಈಗ ಎಕ್ಸಸೈಸ್ 1.1 ಮಾಡೋಣವಾ. ಚಾಪ್ಟರ್ 1 ಫಸ್ಟ್ ಎಕ್ಸಸೈಸ್ 1 ಮಾಡೋಣ. ಫೈಂಡ್ ದ ಪೆರಿಮೀಟರ್ ಆಫ್ ಫಾಲೋವಿಂಗ್ ಜೊಮೆಟ್ರಿಕಲ್ ಫಿಗರ್. ಇಲ್ಲಿ ಇ ಎಫ್ ಜಿ ಹೆಚ್ ಐ ಅಂತ ಕೊಟ್ಟಿದ್ದಾರೆ. ಇ ಎಫ್ ಎಷ್ಟು ಕೊಟ್ಟಿದ್ದಾರೆ? 3 ಸೆಂಟಿಮೀಟರ್. ಎಫ್ ಜಿ ಎಷ್ಟು? 5. ಜಿ ಹೆಚ್ 7, ಹೆಚ್ ಐ 5, ಐ ಇ 4 ಸೆಂಟಿಮೀಟರ್ ಇದೆ. ಇದರ ಪೆರಿಮೀಟರನ್ನು ನೋಡಬೇಕೀಗ ನಾವು. ಏನು ಮಾಡಬೇಕು ಫಸ್ಟು? ಪೆರಿಮೀಟರ್ ಈಕ್ವಲ್ ಇ ಎಫ್ ಪ್ಲಸ್ ಎಫ್ ಜಿ ಪ್ಲಸ್ ಜಿ ಹೆಚ್ ಪ್ಲಸ್ ಹೆಚ್ ಐ ಪ್ಲಸ್ ಐ ಇ. ಈಗ ಎಲ್ಲ ಮೆಜರ್ಮೆಂಟ್ ಬರೀತಾ ಹೋಗಬೇಕು. ಇ ಎಫ್ ಇನ್ 3, ಎಫ್ ಜಿ ಇದು 5, ನೆಕ್ಸ್ಟು ಜಿ ಹೆಚ್ ಇದು 7, ಪ್ಲಸ್ ಹೆಚ್ ಐದು 5 ಸೆಂಟಿಮೀಟರ್, ಪ್ಲಸ್ ಐ ಇದು 4 ಸೆಂಟಿಮೀಟರ್. ಇವೆಲ್ಲ ಆ್ಯಡ್ ಮಾಡಿ ಇವಾಗ 3 ಪ್ಲಸ್ 5 8, 8 ಪ್ಲಸ್ 7 15, 15 ಪ್ಲಸ್ 5 20, 20 ಪ್ಲಸ್ 4 24, 24 ಸೆಂಟಿಮೀಟರ್ ಆಯಿತು. ಪೆರಿಮೀಟರ್ ಈಕ್ವಲ್ ಅಲ್ಲಿ ಏನು ಕೊಟ್ಟಿದ್ದಾರೆ? ಜೆ ಕೆ ಎಲ್, ಜೆ ಕೆ ಎಲ್ ಎಮ್ ಎನ್ ಕೊಟ್ಟಿದ್ದಾರೆ. ಜೆ ಕೆ ಪ್ಲಸ್ ಕೆ ಎಲ್ ಪ್ಲಸ್ ಎಲ್ ಎಮ್ ಪ್ಲಸ್ ಎಮ್ ಎನ್ ಪ್ಲಸ್ ಎನ್ ಜೆ. ನೆಕ್ಸ್ಟ್ ಎಲ್ಲ ಸೈಡ್ಸಿಂದು ಸೆಂಟಿಮೀಟರ್ಸ್ ಹಾಕ್ತಾ ಹೋಗಿ. 8 ಪ್ಲಸ್ 6 ಪ್ಲಸ್ 6 ಪ್ಲಸ್ 5 ಪ್ಲಸ್ 2 ಈಕ್ವಲ್ ಎಷ್ಟಾಯ್ತು ನೋಡಿ. ಎಲ್ಲ ಟೋಟಲ್ ಮಾಡಿ 8 ಪ್ಲಸ್ 2 10, 10 ಪ್ಲಸ್ 6 16, 16 ಪ್ಲಸ್ 6 22, 22 ಪ್ಲಸ್ 5 20.
27 ಆಗುತ್ತೆ, 27 ಸೆಂಟಿಮೀಟರ್ ಆಯಿತು. ಪಿ ಕ್ಯೂ ಆರ್ ಎಸ್ ಟಿ ಯು ಇದರ ಪೆರಿಮೀಟರ್ ನೋಡಬೇಕು. ಪೆರಿಮೀಟರ್ ಪಿ ಕ್ಯೂ ಪ್ಲಸ್ ಕ್ಯೂ ಆರ್, ಪಿ ಕ್ಯೂ ಪ್ಲಸ್ ಕ್ಯೂ ಆರ್ ಪ್ಲಸ್ ಕ್ಯೂ ಆರ್ ಎಸ್ ಪ್ಲಸ್ ಎಸ್ ಟಿ ಪ್ಲಸ್ ಟಿ ಯು ಪ್ಲಸ್ ಯು ಪಿ. ಇರೋದು ಲೆಂತ್ ಎಲ್ಲ ಹಾಕ್ತಾ ಹೋಗಿ. ಪಿ ಕ್ಯೂ ಎಷ್ಟಿದೆ? 4 ಸೆಂಟಿಮೀಟರ್. ಆಮೇಲೆ ಕ್ಯೂ ಆರ್ 2 ಸೆಂಟಿಮೀಟರ್. ನೆಕ್ಸ್ಟು ಆರ್ ಎಸ್ 2 ಸೆಂಟಿಮೀಟರ್, ಎಸ್ ಟಿ 4 ಸೆಂಟಿಮೀಟರ್, ಟಿ ಯು 3 ಸೆಂಟಿಮೀಟರ್, ಯು ಪಿ 3 ಸೆಂಟಿಮೀಟರ್. ಇದನ್ನೆಲ್ಲ ಆ್ಯಡ್ ಮಾಡಿ ನೋಡಿ ಎಷ್ಟು ಬರುತ್ತೆ. ನೋಡಿ ಆ್ಯಡ್ ಮಾಡಿದಾಗ ಬರೋದು 4 ಪ್ಲಸ್ 2 6, 6 ಪ್ಲಸ್ 2 8, 8 ಪ್ಲಸ್ 4 12, 12 ಪ್ಲಸ್ 3 15, 15 ಪ್ಲಸ್ 3 18. ನೆಕ್ಸ್ಟ್ ಸೆಕೆಂಡ್ ಮೈನ್. ಇನ್ ಲೀಸ್ಟ್ ಎ ಪ್ಲೇನ್ ಫಿಗರ್, ಇನ್ ಲೀಸ್ಟ್ ಬಿ ದೇರ್ ಪೆರಿಮೀಟರ್ಸ್ ಆರ್ ಗಿವನ್ ಮ್ಯಾಚ್ ಲೀಸ್ಟ್ ಎ ವಿತ್ ಲೀಸ್ಟ್ ಬಿ. ಇಲ್ಲಿ ಎ ಬಿ ಆನ್ಸರ್ಸ್ ಎಲ್ಲ ಕೊಟ್ಟಿದ್ದಾರೆ. ಇಲ್ಲಿ ಮ್ಯಾಚ್ ಮಾಡಬೇಕು ನೀವು. ಪೆರಿಮೀಟರನ್ನು ನೀವು ಕೌಂಟ್ ಮಾಡಿ ಫಸ್ಟ್ ಬರ್ಕೊಂಡು, ಆಮೇಲೆ ನೀವು ಮ್ಯಾಚ್ ಮಾಡಿ. 5 ಪ್ಲಸ್ 4 ಪ್ಲಸ್ 6 ಪ್ಲಸ್ 3 18 ಆಯಿತು. 18 ಸೆಂಟಿಮೀಟರ್ ಆಯಿತು. 18 ಸೆಂಟಿಮೀಟ್ರಲ್ಲಿದೆ ನೋಡಿ, 18 ಸೆಂಟಿಮೀಟರಿಗೆ ಮ್ಯಾಚ್ ಮಾಡಿ. ಲಾಸ್ಟ್ಗಿದೆ. ನೆಕ್ಸ್ಟು ಮತ್ತೊಂದು ಪೆರಿಮೀಟರಿಗೆ ಕೊಟ್ಟಿದ್ದಾರೆ ನೋಡಿ. 6 ಸೆಂಟಿಮೀಟರ್, 7 ಸೆಂಟಿಮೀಟರ್, 2 ಸೆಂಟಿಮೀಟರ್, 5 ಸೆಂಟಿಮೀಟರ್, ಇದೆಲ್ಲ ಆ್ಯಡ್ ಮಾಡಬೇಕು. ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ ನೋಡ್ಕೋಬೇಕು. 7 ಪ್ಲಸ್ 6 ಪ್ಲಸ್ 2 ಪ್ಲಸ್ 5 ಎಷ್ಟಾಗುತ್ತೆ? 20 ಸೆಂಟಿಮೀಟರ್. 20 ಸೆಂಟಿಮೀಟರ್ ಅಂದರೆ ಫಸ್ಟ್ ಒನ್ನು ಟೋಟಲ್ 20 ಸೆಂಟಿಮೀಟರ್ ಆಗುತ್ತೆ. ಪೆರಿಮೀಟರ್ ಈಸ್ 20 ಸೆಂಟಿಮೀಟರ್. ಥರ್ಡ್ ಒನ್ನು ಎಷ್ಟಾಗುತ್ತೆ? 5 ಪ್ಲಸ್ 5 ಪ್ಲಸ್ 5 15 ಸೆಂಟಿಮೀಟರ್. ಫೋರ್ತ್ ಒನ್ನು 6 6 6 ಎಷ್ಟಾಗುತ್ತೆ? 6 4 ಝ 24, 24 ಸೆಂಟಿಮೀಟರ್ ಆಗುತ್ತೆ. 24 ಸೆಂಟಿಮೀಟರ್. ಎಕ್ಸಸೈಸ್ 1.1 ಮುಗಿಯುತ್ತೆ. ಇದು ನೀವು ಕರೆಕ್ಟ್ ಪ್ರಾಕ್ಟೀಸ್ ಮಾಡಿ ಕಲ್ತ್ಕೊಳ್ಳಿ, ನೀಟಾಗಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ಎಲ್ಲರಿಗೂ ಥ್ಯಾಂಕ್ ಯು.